ನಿಮ್ಮ ಸಾಂಗ್ ಏನಿದೆ, ಸಾಂಗ್ ಸಖತ್ ಬೋಲ್ಡ್ ಆಗಿ ಕಾಣಿಸ್ಕೊಂಡಿದ್ದೀರಾ. ಇವನು ಡೈರೆಕ್ಟ್ ಆಗಿ ಕೇಳ್ತಾನೆ, ನ್ಯೂಡ್ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತ ಕೇಳ್ತಾನೆ. ಇಂಥ ಪ್ರಶ್ನೆಗಳನ್ನ ನೀವು ಒಂದು ಆರ್ಟಿಸ್ಟ್ ಗೆ ಕೇಳಬಾರ್ದು. ಬೋಲ್ಡ್ ಮಾಡಿದ್ದಾರೆ ಅಂತಂದ್ರೆ ನಾಳೆ ದಿನ ಅವ್ರನ್ನ ರೇಪ್ ಮಾಡಿದ್ರು ಯಾವುದೇ ರೀತಿಯಾದ ತಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಅವನು ಆ ವಿಡಿಯೋ ಮಾಡಿದ್ದಾನೆ. ಒಂದು ನಿಮ್ಮ ಸಾಂಗ್ ಏನಿದೆ, ಸಾಂಗ್ ಅಲ್ಲಿ ಸಖತ್ ಬೋಲ್ಡ್ ಆಗಿ ಕಾಣಿಸ್ಕೊಂಡಿದ್ದೀರಾ, ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಹೇಳ್ದವನು, ನಿಮ್ ಸಾಂಗ್ಗಿಂತ ಇಂಟರ್ವ್ಯೂಗಳು ಜಾಸ್ತಿ ವೈರಲ್ ಆಗಿದೆ, ಹಾಗಾಗಿ ನಾನು ನಿಮ್ಮನ್ನ ಇಂಟರ್ವ್ಯೂ ಮಾಡಬೇಕು ಅಂತ ಅನ್ಕೊಂಡೆ ಅನ್ನೋಂಥ ಮಾತನ್ನೇ ಹೇಳ್ತಾನವನು. ಅದಾದ್ಮೇಲೆ ಸರಿ ಹೋಗ್ಲಿ ಬಿಡಪ್ಪ, ಇನ್ನೊಂದು 5 ನಿಮಿಷ ತಾನೇ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಕೂತ್ಕೊಂಡು ಫಸ್ಟ್ ಕ್ವೆಶನ್ ಅದೇನೆ, ಬೋಲ್ಡ್ ಆಗಿ ಮಾಡಿದ್ದೀರಾ, ಹಾಗೆ ಮಾಡಿದ್ದೀರಾ, ಹೀಗೆ ಮಾಡಿದ್ದೀರಾ ಅಂತ. ಅಂದರೆ ಅವನು ಅಲ್ಲೇ ಅದನ್ನೇನೋ ಪ್ರಿಪೇರ್ ಆಗ್ತಿದ್ದ, ನೆಕ್ಸ್ಟ್ ಇನ್ನೇನೋ ಒಂದು ಕೆಡವಾಗಿ ಕೇಳಬೇಕು, ಅದರಿಂದ ನಾನು ವೈರಲ್ ಆಗ್ತೀನಿ ಅನ್ನೋ ಒಂದು ಇಂಟ್ಯೂಷನ್ ಅವನಲ್ಲಿ ಕಾಣಿಸ್ತಾ ಇತ್ತು. ಆ ಒಂದು ಏನು ಹೇಳ್ತಾರೆ, ಆ ಒಂದು ಭಾವನೆಯಿಂದನೇ ಅವನ ಒಂದು ಮೊದಲನೇ ಪ್ರಶ್ನೆ ಆಗಿತ್ತು. ಸರಿ, ನಾರ್ಮಲ್ ಆಗಿ ಎಲ್ಲರೂ ಕೇಳುವಂಥ ಪ್ರಶ್ನೆನೇ ಅಲ್ವಾ ಅಂತ ಹೇಳಿ, ಒಬ್ಬೊಬ್ಬರು ವಿಧಾನ ಬೇರೆ ಇರುತ್ತೆ ಅಷ್ಟೇ, ಬಿಟ್ಟರೆ ಟಾಪಿಕ್ ಅದೇನೆ. ಯಾಕಂದರೆ ಸಾಂಗ್ ಬೋಲ್ಡ್ ಆಗಿ ಬಂದಿದೆ, ಇನ್ ಕಂಪ್ಲೀಟ್ ಸಾಂಗ್ ಆಗಲಿ ಮೂವಿ ಆಗಲಿ ಇನ್ನೂ ಯಾರೂ ನೋಡಿಲ್ಲ. ನಾನು ಕೂಡ ನೋಡಿಲ್ಲ, ನಮ್ಮ ಡೈರೆಕ್ಟರ್ಗಳು ಅಥವಾ ನಮ್ಮ ಪ್ರೊಡ್ಯೂಸರ್ಸ್ ಅವ್ರು ನೋಡಿರ್ಬೋದು, ಬಿಟ್ಟರೆ ನಾವು ಯಾರೂ ನೋಡಿಲ್ಲ. ನನಗೆ ಆ್ಯಕ್ಚುಲಿ ಅದು ಹೇಗೆ ಮೂಡ್ ಬಂದಿದೆ ಅನ್ನೋ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲ. ನಾಳೆ ಪ್ರೀಮಿಯರ್ ಶೋ ಇದೆ, ಸೊ ಅದರಲ್ಲಿ ನಾನು ನೋಡುವಂಥ ಅವಕಾಶ ಸಿಗುತ್ತೆ ನನಗೆ. ಇವನು ಡೈರೆಕ್ಟ್ ಆಗಿ ಕೇಳ್ತಾನೆ, ಇಂಡೈರೆಕ್ಟ್ ಆಗೂ ಅಲ್ಲ, ಡೈರೆಕ್ಟ್ ಆಗಿ ಕೇಳ್ತಾನೆ. ಈಗ ಇಷ್ಟು ಮಾಡಿದ್ದೀರಾ, ಇನ್ನೂ ಕೂಲಂಕುಷವಾಗಿ ಕೇಳಬೇಕು ಅಂತಂದ್ರೆ ನೀವು ನ್ಯೂಡ್ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತ ಕೇಳ್ತಾನೆ. ನಾನೆಲ್ಲೋ ನೆಲ ನೋಡ್ತಿದ್ದೆ, ಸಡನ್ ಆಗಿ ಹಿಂಗೆ ಅನ್ಕೊಂಡೆ. ಅಂದ್ರೆ ಅದು ಅನ್ಕೊಂಡಿದ್ದು ಏನಕ್ಕೆ ಅಂದ್ರೆ, ಚಪ್ಪಲಿ ತಗೋಬೇಕಾ ಬೇಡವಾ ಅಂತ. ನನ್ನ ಪ್ರೆಸ್ ಅವರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಪ್ರೆಸ್ ಅವ್ರ ಮೇಲೆ ಇರುವಂತ ಒಂದು ಮರ್ಯಾದೆಗೆ ನಾನು ಇಮಿಡಿಯೇಟ್ ಏನು ರಿಯಾಕ್ಟ್ ಮಾಡಕ್ ಹೋಗ್ಲಿಲ್ಲ. ಇದೇ ಹೊರಗಡೆ ಏನಾದ್ರು ಕೇಳಿದ್ರೆ ನಿಜವಾಗ್ಲೂ ನಾನು ಫಸ್ಟ್ ಹೊಡೆದು ಆಮೇಲೆ ಅವನ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಿದ್ದೆ. ಯಾಕಂದ್ರೆ ನಾನು ಯಾವ್ದನ್ನು ತಪ್ಪು ದಾರಿಯಲ್ಲಿ ಮಾಡಿ ಈ ಒಂದು ಸಿನಿಮಾ ಮಾಡಿಲ್ಲ, ಅಥವಾ ಯಾರ ಜೊತೆನೂ ಕಾಂಪ್ರಮೈಸ್ ಆಗಿ ನನಗೆ ಯಾರೋ ಒಬ್ರು ಈ ಅವಕಾಶನ ಕೊಡಿಸಿಲ್ಲ. ಕಷ್ಟಪಟ್ಟಿದ್ದೀನಿ, ನಾನು ಆಡಿಷನ್ ಕೊಟ್ಟಿದ್ದೀನಿ, ನನ್ನ ಕ್ಯಾರೆಕ್ಟರ್ ಐ ಮೀನ್ ನಾನು ಆ ಕ್ಯಾರೆಕ್ಟರ್ ಸೂಟ್ ಆಗ್ತೀನಿ ಅಂತ ಅನ್ಸಿದ ಮೇಲೆ ಟೀಮ್ ಅವರು ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ನನಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ, ಈ ರೀತಿಯಾಗಿ ಬೋಲ್ಡ್ ಆಗಿರುವಂತಹ ಸೀಕ್ವೆನ್ಸಸ್ ಇರುತ್ತೆ, ನೆಕ್ಸ್ಟ್ ನಿಮಗೆ ಎದುರಿಸಬೇಕಾದಂತಹ ಒಂದಷ್ಟು ಸೀಕ್ವೆನ್ಸಸ್ ಕೂಡ ಬರುತ್ತೆ, ನೀವು ಓಕೆನಾ ಅಂತ ಎಲ್ಲ ಕೇಳಿದ್ಮೇಲೆ ಹ್ಞೂ ಅಂತ ನಾನು ಒಪ್ಕೊಂಡ ಮೇಲೆ ಸಿನಿಮಾ ಶೂಟ್ ಆಗಿರುವಂಥದ್ದು. ಇವನು ನ್ಯೂಡ್ ಸಿನಿಮಾದಲ್ಲಿ ಮಾಡ್ತೀರಾ ಅಂತ ಕೇಳಬೇಕಾದ್ರೆ ನಾನು ಬೈದು ಕೂಡ ಇಲ್ಲ. ಇಂಥ ಪ್ರಶ್ನೆಗಳನ್ನ ನೀವು ಒಂದು ಆರ್ಟಿಸ್ಟ್ಗೆ ಕೇಳಬಾರ್ದು. ನ್ಯೂಡ್ ಎಲ್ಲ ಆಗ್ತಾರೆ, ಓಕೆ, ನೀವು ಪಾರ್ನ್ಗಳಲ್ಲಿ ನೋಡ್ಬೋದು ಇದನ್ನ. ಐ ಡೋಂಟ್ ನೋ ಇದನ್ನ ನೀವು ಅಫೆಂಡ್ ಅಂತ ಅನ್ಕೊಳ್ತಿರೋ ಅಥವಾ ಹೇಗೆ ತಗೊಳ್ತಿರೋ ಗೊತ್ತಿಲ್ಲ, ನಾನು ಹೇಳ್ದಂಥ ಮಾತದು. ಯಾಕಂದ್ರೆ ಆ ಮೊಮೆಂಟ್ಗೆ ನನಗೆ ಅದನ್ನೇ ಹೇಳಬೇಕು ಅಂತ ಅನ್ಸಿದ್ದು. ಅವರು ಲೈಕ್ ಪಾರ್ನ್ ಸ್ಟಾರ್ಸ್ ನೀವು ಈ ಪ್ರಶ್ನೆ ಕೇಳಿದ್ರೆ ಪ್ರಾಬಬ್ಲಿ ಕರೆಕ್ಟ್ ಆಗಿರ್ಬೋದು ಅಂತ, ಬಟ್ ಕನ್ಸಿಡರಿಂಗ್ ದಟ್ ಅದನ್ನು ಕೂಡ ಕನ್ಸಿಡರ್ ಮಾಡಿದ್ರೆ ಅದು ಕೂಡ ಅವರ ಒಂದು ಪ್ರೊಫೆಷನ್. ಇವನು ಯಾರೋ ಈ 200 ವ್ಯೂಸ್ 50 ವ್ಯೂಸ್ ಇಟ್ಕೊಂಡಿರುವಂತಹ ಒಬ್ಬ ಯೂಟ್ಯೂಬರ್ ಅಂದ್ರೆ ಒಬ್ಬನನ್ನ ಮಾತ್ರ ನಾ ಹೇಳ್ತಿದ್ದೀನಿ, ಬೇರೆಯವರನ್ನ ನಾನು ಮೆನ್ಷನ್ ಮಾಡ್ಕೊಳ್ತಿಲ್ಲ. ಯಾಕಂದ್ರೆ ಒಬ್ಬನಿಂದ ಎಲ್ಲರ ಹೆಸರು ಹೋಲ್ಸೇಲ್ ಅಲ್ಲಿ ಹಾಳಾಗ್ಬಿಡುತ್ತೆ. ಈ ಒಂದು ವ್ಯಕ್ತಿ ಪ್ರತಿ ಸತಿ ಎಲ್ರಿಗೂ ಹೇಳುವಂತ ಮಾತು, ನಾನೊಂದು 500-600 ಸೆಲೆಬ್ರಿಟಿಗಳನ್ನ ಇಂಟರ್ವ್ಯೂ ಮಾಡಿದ್ದೀನಿ, ನಾನು ಮಾತ್ರ ಫೇಮಸ್ ಆಗ್ತಾ ಇಲ್ಲ ಅಂತ. ಈ ವಿಡಿಯೋ ನೀವೆಲ್ಲರೂ ನೋಡಿರ್ತೀರಾ ಅಂತ ಅನ್ಕೊಳ್ತೀನಿ, ಈ ಒಂದು ಇನ್ಸಿಡೆಂಟ್ ವಿಡಿಯೋನ ನೀವೆಲ್ಲರೂ ನೋಡಿರ್ತೀರಾ ಅನ್ಕೊಳ್ತೀನಿ. ಆ ವಿಡಿಯೋ ಅದೇನು ಆಫ್ ಮಾಡಿದ್ರಲ್ಲ, ವಿಡಿಯೋ ಮಾಡೋದನ್ನ ಏನು ನಿಲ್ಲಿಸಿದ್ರಲ್ಲ, ಆಗ ಜನರಿಗೆ ಅಲ್ಲಿ ಇದ್ದವ್ರಿಗೆ ಹೇಳ್ತಿದ್ದಾನೆ, ಮೋಸ್ಟ್ಲಿ ಅನಿಲ್ ಅವ್ರು ಇದ್ರಿ ಅನ್ಸತ್ತಲ್ವಾ ಅಲ್ಲಿ, ಹಾ, ಸೊ ಅಲ್ಲಿ ಹೇಳ್ತಾನ ಅವನು, ಇನ್ನೂ ನನಗೆ ಹೊಡೀರಿ, ಹೊಡೆದ್ಬಿಟ್ಟು ವಿಡಿಯೋ ಮಾಡಿ, ಹಾಗಾದ್ರೂ ನಾನು ಫೇಮಸ್ ಆಗಲಿ ಅನ್ನೋ ಒಂದು ಮಾತನ್ನ ಹೇಳ್ತಾನ ಅವನು. ಅಷ್ಟು ಅಂದ್ರೆ ಇಷ್ಟು ಇನ್ಸಿಡೆಂಟ್ ಆದರೂ ಕೂಡ ಅವನಿಗೆ ಎಲ್ಲೂ ಏನು ಪಶ್ಚಾತ್ತಾಪ ಅನ್ನೋಂಥದ್ದು ಇಲ್ಲ ಅವನಿಗೆ. ಪಶ್ಚಾತ್ತಾಪ ಇಲ್ಲ, ಪೊಲೀಸ್ ಸ್ಟೇಷನ್ ವರೆಗೂ ಹೋಯ್ತು ಈ ಮ್ಯಾಟ್ರು. ಯಾಕೆ ಅಂತಂದ್ರೆ ಟೀಮ್ ಮಧ್ಯೆ ಇದ್ದಾಗ ಇದು ಆಗಿರೋದ್ರಿಂದ ನಮ್ಮ ಟೀಮ್ ಅವರೆಲ್ಲರೂ ನನ್ನ ಸಪೋರ್ಟ್ಗೆ ನಿಂತರು. ಮೇ ಬಿ ಒಬ್ಬಳೇ ಇದ್ದಿದ್ರೆ ಅದು ಪೊಲೀಸ್ ಸ್ಟೇಷನ್ ವರೆಗೂ ಹೋಗ್ತಿರ್ಲಿಲ್ವೇನೋ, ನಮ್ಮ ನಮ್ಮಲ್ಲೇ ಗಲಾಟೆ ಆಗ್ತಿತ್ತು ಅಂತ ಕಾಣಿಸುತ್ತೆ. ನಮ್ಮ ಮನೆಯವರು ಯಾರಾದರೂ ಮುಂದೆ ಹೊಡೆದಿದ್ದಿದ್ರೆ ಅಲ್ಲೇ ಸಾಯಿಸ್ಬಿಟ್ರು ಅವರು ಅವನನ್ನ. ನಮ್ಮ ತಂದೆ BSF ನಲ್ಲಿ ವರ್ಕ್ ಮಾಡಿದಂಥವ್ರು, ನಮ್ಮ ಮನೆಯಲ್ಲಿ ಅದು ವಿ ಬೀಯಿಂಗ್ ಕೂರ್ಗೀಸ್ ಸ್ವಲ್ಪ ಜೋರು ಇರ್ತಾರೆ ಸಾಮಾನ್ಯವಾಗಿ ನಮ್ಮ ಮನೆ ಕಡೆ, ಎಲ್ಲರೂ ಫಸ್ಟ್ ಹೊಡೆದ್ಬಿಟ್ಟು ಆಮೇಲೆ ಮಾತಾಡ್ತಾರೆ, ಆ ರೀತಿಯಾದ ಒಂದು ಜೋರು ಇರ್ತಾರೆ. ಇವನೇನಾದ್ರೂ ಆ ಕಡೆ ಕೇಳಿದಿದ್ರೆ ಗ್ಯಾರಂಟಿ ಅಲ್ಲೇ ಹೊಡೆದಿರೋರು ಅವನಿಗೆ. ಇವನು ಅಷ್ಟೆಲ್ಲ ಆಗಿ ಪೊಲೀಸ್ ಸ್ಟೇಷನ್ ವರೆಗೂ ಹೋಯ್ತು ಮ್ಯಾಟರು. ನಾವೆಲ್ಲ ಏನ್ ಅನ್ಕೊಂಡ್ವಿ, ಯೂಟ್ಯೂಬರು ಅವನ ಲೈಫ್ ಏನೋ ಕಟ್ಕೊಳ್ಳೋದಕ್ಕೆ ಆಸೆ ಪಟ್ಟು ವೈರಲ್ ಆಗ್ಬೇಕು ಅನ್ನೋ ಒಂದು ಆಸೆ ಪಟ್ಟು ಏನೋ ಒಂದು ತಪ್ಪಾಗಿ ಕೇಳಿರ್ತಾನೆ, ಹೋಗ್ಲಿ ಒಂದು ವಾರ್ನ್ ಮಾಡಿಸ್ಬಿಟ್ ಬಿಡೋಣ, FIR ಏನು ಮಾಡಿಸ್ಬೇಡಿ ಅಂತ ನಮ್ಮ ಪ್ರೊಡ್ಯೂಸರ್ ಮ್ಯಾಮ್ ಕೂಡ ಹೇಳಿದ್ರು, ಪ್ರೀತಿಕಾ ಮ್ಯಾಮ್. ಹಾಗಾಗಿ ನಾವು ಓಕೆ, FIR ಏನು ಬೇಡ, ಒಂದು ವಾರ್ನ್ ಮಾಡಲಿ ಅಂತ ಪೊಲೀಸ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಈ ಒಂದು ಕಂಪ್ಲೇಂಟ್ನ ಕೊಟ್ಟು, NCR ಕಾಪಿ ನಮ್ಮ ಹತ್ರ ಇದೆ ಇವಾಗ.
ಅಷ್ಟು ಕೊಟ್ಟು ಆ ಸಿಚುವೇಶನ್ ಎಲ್ಲ ಆದ್ಮೇಲೆ ಮತ್ತೆ ನಾವು ಮನೆಗೆ ರೀಚ್ ಆದ್ವಿ. ರೀಚ್ ಆದ್ಮೇಲೆ ಒಂದೂವರೆಗೆ ಕಾಲ್ ಮಾಡ್ತಾನೆ ಅವನು ಪೊಲೀಸ್ ಸ್ಟೇಷನ್ ಇಂದ ಹೊರಗೆ ಬಂದು ಒಂದೂವರೆಗೆ ಕಾಲ್ ಮಾಡ್ತಾನೆ. ಈ ರೀತಿ ನೀವು ಎಲ್ಲ ವೈರಲ್ ಮಾಡಿದ್ದೀರಾ, ನಮ್ಮ ಇದನ್ನ ಬೇಕು ಬೇಕು ಅಂತ ನನ್ನ ಹೆಸರನ್ನ ಹಾಳು ಮಾಡೋದಕ್ಕೆ ನೀವು ಮಾಡಿದ್ರೆ, ಇವನನ್ನ ಯಾರು ಇನ್ವೈಟ್ ಮಾಡಿದ್ರು ಅಂತ ದೇವರಣ್ಣೆ ಗೊತ್ತಿಲ್ಲ. ನನ್ನನ್ನು ಇಟ್ಕೊಂಡು ನೀವು ಯೂಸ್ ಮಾಡ್ತಾ ಇದ್ದೀರಾ, ನಾನು ಸೂಸೈಡ್ ಮಾಡ್ಕೊಂಡ್ರೆ ಏನ್ ಮಾಡ್ತೀರಾ ಅಂತ ರಾತ್ರಿ ಒಂದೂವರೆ ನಲ್ಲಿ ನನಗೆ ಕಾಲ್ ಮಾಡ್ತಾನೆ ಅವನು. ಇಂಥ ಒಂದು ವ್ಯಕ್ತಿತ್ವನ ಐ ಥಿಂಕ್ ನಾನು ಎಲ್ಲೂ ನೋಡೇ ಇಲ್ಲ ಅನ್ಕೊಳ್ತೀನಿ. ಒಂದು ತಪ್ಪು ಮಾಡಿದ್ಮೇಲೆ ತಪ್ಪು ಮಾಡಿದ್ದೀನಿ ಅಂತ ಏನೋ ಒಂದು ವಿಡಿಯೋ ಅವರ ಯೂಟ್ಯೂಬ್ ಚಾನಲ್ ಅಲ್ಲೇನೆ ಹಾಕೊಂಡಿದ್ದಾನೆ. ನನಗೆ ಹೊಡೆದಿದ್ದಾರೆ, ನನಗೆ ಏನೋ ದೌರ್ಜನ್ಯ ಮಾಡಿದ್ದಾರೆ. ಗುರು ಸರು ನನ್ನ ಇಟ್ಕೊಂಡು ಪ್ರಮೋಷನ್ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದಾರೆ. ಫಸ್ಟ್ ಯಾರೋ ಒಬ್ಬರನ್ನ ಇಟ್ಕೊಂಡು ಟೆಕ್ನಿಕ್ ಯೂಸ್ ಮಾಡಿಕೊಂಡ್ರು, ಅಂದರೆ ಪ್ರಮೋಷನ್ಗೋಸ್ಕರ ಈ ಒಂದು ಇನ್ಸಿಡೆಂಟ್ಗಳನ್ನ ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡಿದ್ರು. ಈಗ ನನ್ನ ಇಟ್ಕೊಳೋದು ಇವನನ್ನು ಬಂದು ಇಂಥ ಪ್ರಶ್ನೆ ಕೇಳೋ ಅಂತ ಗುರು ಸರ್ ಹೇಳಿದ್ರಾ?